ತಮ್ಮನಾದ ಚಿರಂಜೀವಿ ಆನಂದನ್ನು ನಿಮ್ಮ ಮಗಳಾದ ಚಿರಂಜೀವಿ ಸೌಭಾಗ್ಯವತಿ ರಾಧಾದೇವಿಯೊಂದಿಗೆ ವಿವಾಹ ನಡೆಸುವುದಕ್ಕೆ ಹಿರಿಯರ ಸಮ್ಮುಖದಲ್ಲಿ ಮನಃಪೂರ್ವಕವಾಗಿ ಅಂಗೀಕರಿಸುತ್ತೇನೆ ಯಾವತ್ತೋ ದೂರವಾಗಿದ್ದ ನಮ್ಮ ಬಾಂಧವ್ಯ ಇವತ್ತು ಈ ರೀತಿ ಸಂಬಂಧದಲ್ಲಿ ಹತ್ರ ಆಗ್ತಾ ಇರೋದು ನೋಡಿದ್ರೆ ನನಗೆ ಬಹಳ ಆನಂದ ಆಗ್ತಾ ಇದೆ ಏನಂತೀರಿ ವೇಣುಗೋಪಾಲ್ ರಾಯ್ರೆ ನಾನು ಅದನ್ನೇ ಹೇಳಬೇಕು ಅಂತಿದ್ದೆ ನಾರಾಯಣ ರಾಯ್ ಶಾಸ್ತ್ರಿಗಳೇ ಅಮ್ಮ ಹತ್ರದಲ್ಲಿ ಯಾವುದಾದ್ರೂ ಒಳ್ಳೆ ಮುಹೂರ್ತ ಇದ್ರೆ ಹೇಳಿ ಫಾಲ್ಗುಣ ಶುದ್ಧ ಪಂಚಮಿ ಬುಧವಾರ ಮುಹೂರ್ತ ಪ್ರಶಸ್ತವಾಗಿದೆ ಶುಭಸ್ಯ ಶೀಘ್ರಂ ನನ್ನನ್ನು ಕೇಳಿದಾನೆ ಈ ಮದುವೆ ಡಿಸೈಡ್ ಮಾಡಿದ್ರಲ್ಲ ನನ್ನನ್ನೇನು ಎಳೆ ಮಗು ಅನ್ಕೊಂಡ್ರ ನೋ 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 ಅಣ್ಣನ ಹಿಂದೆನೇ ನಡೆಯೋ ಕಲಿಯುಗ ಲಕ್ಷ್ಮಣ ಅಂತಕೊಂಡಿದ್ದಾರೆ ಯು ನೋ ಮಿಸ್ಟರ್ ಆನಂದ್ ನಿನ್ನ ಕೇಸು ಮೊದಲು ನನ್ನ ಹತ್ರಕ್ಕೆ ಬಂದಿತ್ತು ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿರೋದ್ರಿಂದ ಸಾಧ್ಯ ಇಲ್ಲ ಅಂತ ಹೇಳಿ ನಿನ್ನನ್ನ ಬದುಕಿಸ್ತೆ ಸೇ ಥ್ಯಾಂಕ್ಸ್ ಫಾರ್ ದಟ್ ಶಟ್ ಅಪ್ ಮತ್ತೆ ಈ ಮದುವೆ ಇಕ್ಕಟ್ಟಿನಲ್ಲಿ ಸಿಕ್ಕೊಂಡ್ರೆ ನೀನು ಹೇಗೆ ಹೊರಗಡೆ ಬರ್ತೀಯೋ ಆ ದೇವರಿಗೆ ಗೊತ್ತು ಲವಣ್ಯ ನಿನಗಂತೂ ಚಿಕ್ಕವರು ದೊಡ್ಡವರು ಪರವೇನೇ ಇಲ್ಲ ಅವನು ಯಾಕೆ ಹಾಳು ಮಾಡ್ತೀಯ ನೀನು ಅದಲ್ಲ ಡ್ಯಾಡಿ ಎಲ್ಲದಕ್ಕೂ ಅಣ್ಣ ಅಣ್ಣ ಅನ್ನೋ ತಮ್ಮನ್ನ ಮದುವೆ ಮಾಡ್ಕೊಂಡ್ರೆ ಆ ಹುಡುಗಿ ಏನು ಸುಖ ಪಡ್ತಾಳೆ ಅಂತ ನಾನೇನೋ ಅಷ್ಟು ಮುಟ್ಟಾಳ ಅಲ್ಲ ದಟ್ಸ್ ಗುಡ್ ಗಾಡ್ ಬ್ಲೆಸ್ ಯು ಬೈ ಇಷ್ಟಕ್ಕೂ ಏನು ನೀನು ಹೇಳೋದು ನನಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ನಿನಗೆ ಈ ಮದುವೆ ಇಷ್ಟ ಇಲ್ವೋ ಇಲ್ಲ ಮದುವೆನೇ ಇಷ್ಟ ಇಲ್ವೋ ಮದುವೆ ಮಾಡ್ಕೊಳ್ಳದೆ ಅವರಿವರ ಜೊತೆ ಸುತ್ತಾಡಬೇಕಂತ ಆಸೆನ ಯಾವತ್ತ ಸುತ್ತಿದಿರ ಅಂತ ಕೇಳಿ ಮಾವಯ್ಯ ಸುಮ್ಮನೆ ಇರೋ ಸಾಕು ಇವನ ಆಸ್ತಿಗೂ ಒಂದಕ್ಕೂ ಮರಳಾಗಿ ಹುಡುಗಿರ ಹಾಗೆ ಹಿಂದೆ ಬಿದ್ದಿದ್ದಾರೆ ಏನೇ ನಾಟಕ ಆಡ್ತಿದಾರೋ ಇವರಿಗೆ ಏನು ಗೊತ್ತು ಮಾವಯ್ಯ ಮಾವಯ್ಯ ನೀವೇ ಹೇಳಿ ಚಿಕ್ಕಮ್ಮ ಸಾಯುವಾಗ ನನಗೆ ಏನು ಹೇಳಿದ್ರು ಇವನು ವಿದ್ಯಾವಂತನಾಗಿ ಮಾಡಿ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿ ಇವನ ಸಂಸಾರ ನಿಲ್ಲಿಸೋದು ನನ್ನ ಜವಾಬ್ದಾರಿ ಅಂತ ತಾನೇ ಹೇಳಿದ್ದು ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ ಅಮ್ಮನ ಕೊಟ್ಟ ಮಾತೇ ಬೇರೆ ಇದೇ ಬೇರೆ ನನ್ನ ಪರ್ಸನಲ್ ವಿಷಯಗಳಲ್ಲಿ ಯಾರೇ ತಲೆ ಹಾಕಿದ್ರು ಅದನ್ನ ನಾನು ಹಿಡಿಸಲ್ಲ ಆನಂದ್ ವಿಜಯ್ ನೋಡಿ ಮಾವಯ್ಯ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಮಮ್ಮಿ 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 ಮಾಮ್ ಏಯ್ ಯಾಕೆ ಹಾಗೆ ಬರ್ತಿದ್ಯಾ ಏನಾಯ್ತು ನಿಮಗೆ ಸಂತೋಷ ಶ್ರೀಹರ್ಷ ಆನಂದ ಇದು ನನ್ನ ಜಾತಕ ಇದು ಸಾವಿತ್ರಿ ಜಾತಕ ಎರಡು ಸೇರಿ ಹೋಯ್ತು ಹಾಕ್ಸೋ ಚಪ್ರ ಕಟ್ಸೋ ತಾಳಿ ಉತ್ಸವ ಅಲ್ಗ ಮುಚ್ಚ ಬಾಯಿ ಮಂಕ್ ಮುಂಡದೆ ಜಾತಕ ಸೇರ್ತು ಅಂತ ಆ ಕಳ್ಳ ಸಂಬಂಧ ಬೆಳೆಸೋದ ಆ ಬಾಯಾಳಿ ನಿನ್ನ ಬಾಯಿ ಹರಿದು ಬಿಡ್ತಾಳೆ ಅಮ್ಮ ಅಮ್ಮ ಸೂರ್ಯನ ಮುಂದೆ ಹಣತ ದೀಪನ ಈ ಬೀದಿಯಲ್ಲಿ ನಿನ್ನ ಮುಂದೆ ಯಾವ ಬಾಯಾಳಿ ಅಮ್ಮ ನಿಂತ್ಕೋತಾಳೆ ಅಮ್ಮ ಇದು ನನ್ನ ಮಾತಲ್ಲಮ್ಮ ಅಕ್ಕದ ಪಕ್ಕದ ಬೀದಿಯವ್ರು ಹೇಳಿದ ಮಾತು ಅಮ್ಮ ಅಮ್ಮ ಶಾಸ್ತ್ರಿಗಳು ಹೇಳಿದ್ರು ಈ ಸಾವಿತ್ರಿನ ಮದುವೆ ಆದ್ರೆ ಮದುವೆ ಆಗೋರಿಗೆ ಅದ್ಭುತವಾದ ಯೋಗ ಸಿಗುತ್ತೆ ಅಂತ ಯೋಗ ಬಂದ್ರೆ ಸರಿ ರೋಗ ಬಂದ್ರೆ ಸರಿ ನಾನು ಅವಳನ್ನ ಒಪ್ಪಿಕೊಳ್ಳಲ್ಲ ಜನನಿ ನಿಮಗೆ ಎಷ್ಟು ನಾಲಿಗೆ ದಿವಸಕ್ಕೆ ಒಂದು ಮಾತು ಹೇಳ್ತೀಯಾ ಉಸಿರೊಳಗೆ ಬಣ್ಣ ಬದಲಿಸ್ತೀಯಾ ನನ್ನನ್ನು ಏನು ಚೈಲ್ಡ್ ಅನ್ಕೊಂಡಿದೀಯಾ ನೀನು ಎಷ್ಟೇ ದಡಿ ಆದ್ರೂ ನನಗಿನ್ನು ಮಗುನೇ ಕಣೋ ಮಗು ಮೀಸೆ ಬೆಳೆಯುತ್ತಾ ನಿನ್ ಮಮ್ಮಿ ಅಲ್ಲ ತಿಮ್ಮಿ ನಾನು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಬರೋ ಸಂಬಂಧಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತೀಯ ಎಲ್ಲ ನಿನ್ನ ಒಳ್ಳೇದಕ್ಕೆ ಕಣೋ ನಿನ್ ಮದುವೆ ಮಾಡ್ಕೊಳ್ಳೋ ಹುಡುಗಿ ಮಹಾರಾಣಿ ಇದ್ದಂಗಿರ್ಬೇಕು ಮಹಾರಾಣಿ ಮಹಾರಾಣಿ ಎಲ್ಲಿ ಸಿಗ್ತಾಳೆ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಒಂದ್ಸರ್ತಿನ ನನಗ್ಯಾಕೆ ಹೇಳಿಲ್ಲ ಸ್ವಾಭಿಮಾನ ಹುಚ್ಚ ಸ್ವಾಭಿಮಾನ ತಗೋ ಎಷ್ಟು ಬೇಕೋ ತಗೋ ಸಂಕೋಚ ಯಾಕೆ ಪಡ್ತೀಯಾ ತಗೋ ನಿನ್ನ ಹತ್ರ ನನಗೆಂತ ಸಂಕೋಚ ನಿನ್ ಜೇಬಿಗೆ ಕೈ ಹಾಕಿ ತಗೊಳ್ಳೋ ಅಷ್ಟು ಅಧಿಕಾರ ನನಗಿದೆ ನಿಜವಾಗ್ಲು ಯಾಕೆ ಭಯ ಆಗ್ತಿದ್ಯಾ ಭಯ ಅಲ್ಲ ಸಾವಿತ್ರಿ ಸಂತೋಷ ನಾನು ಇಷ್ಟು ದಿವಸ ಆಸೆ ಪಟ್ಟಿದ್ದು ಹಾರಾಡಿದ್ದು ಇದಕ್ಕೋಸ್ಕರನೇ ನೀನ್ ನನ್ನ ಸ್ನೇಹಿತ ಆಗ್ಬೇಕು ಅಂತಲ್ಲ ಸನ್ನಿಹಿತ ಆಗ್ಬೇಕು ಅಂತ ಈ ಆನಂದ್ ಮೇಲೆ ಅಷ್ಟಾದ್ರೂ ಅಭಿಮಾನ ಇದ್ರೆ ಸಾಕು ಅಚ್ಚರಿ ಏನೋ ಅರ್ಜೆಂಟ್ ವಿಷಯ ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದಿಲ್ಲ ಏನದು ನಮ್ಮಣ್ಣ ನನಗೆ ಮದುವೆ ನಿಶ್ಚಯ ಮಾಡಿದಾನೆ ಅದು ನನಗೆ ಸುತ್ರಂ ಇಷ್ಟ ಇಲ್ಲ ಯಾಕೆ ಯಾರನ್ನಾದ್ರೂ ಪ್ರೀತಿಸ್ತಾ ಇದೀಯಾ ನನ್ನವರೆಗೂ ಪ್ರೀತಿಸಿದ್ದೀನಿ ಅಂದ್ರೆ ಆ ಹುಡುಗಿ ಅದನ್ನೇ ತಿಳ್ಕೋಬೇಕು ಕೇಳ್ಬಿಡು ಅದಿಷ್ಟು ಬೇಗ ಇತ್ಯರ್ಥ ಆಗಲ್ಲ ಅದಕ್ಕೆ ಹಾಗಾದ್ರೂ ಮದುವೆ ನಿಲ್ಲಿಸಬೇಕು ಅದ್ಯಾವ ದೊಡ್ಡ ವಿಷಯ ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ನಿಮ್ಮ ಅಣ್ಣನ ಹತ್ರನೇ ಹೇಳ್ಬಿಡು ಅಯ್ಯಯ್ಯೋ ಅವನ ಹತ್ರನ ಅವನೊಬ್ಬ ಯಮ ಅವನ ಹತ್ರ ಹೇಳೋ ಹಾಗಿದ್ದಿದ್ರೆ ನಿನ್ನ ಹತ್ರ ಯಾಕೆ ಬರ್ತಿದ್ದೆ ಹೇಳು ಸಾವಿತ್ರಿ ಹಾಗಾದ್ರೂ ಮಾಡಿ ನೀನೇ ನನ್ನ ಈ ಆಪತ್ತಿಂದ ಕಾಪಾಡಬೇಕು ಓ ಎಸ್ ನೀನೇನು ಯೋಚನೆ ಮಾಡಬೇಡ ನಾನು ಸರಿಪಡಿಸ್ತೀನಿ ಅದು ಹೇಗೆ ವೆರಿ ಸಿಂಪಲ್ ಒಂದು ಹೆಣ್ಣಿನ ಹೆಸರಿನಲ್ಲಿ ನಮ್ಮಿಬ್ಬರ ಪ್ರೇಮಕ್ಕೆ ತೊಂದರೆ ಕೊಡಬೇಡಿ ಅಂತ ಒಂದು ಲೆಟರ್ ಬರೆದು ಅವ್ರ ಮನೆಗೆ ಪೋಸ್ಟ್ ಮಾಡಿದ್ರಾಯ್ತು ಆ ಲೆಟರ್ನ ನೀನೇ ಯಾಕೆ ಬರಿಬಾರ್ದು ಅಷ್ಟೇ ತಾನೇ ಹಾ ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ರಿಯಲಿ ಐ ಆಮ್ ವೆರಿ ಲಕ್ಕಿ ಯಾಕೆ ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯಲ್ಲ ಅದಕ್ಕೆ
ನೀವೇನು ಯೋಚನೆ ಮಾಡಬೇಡಿ, ನಾವು ಗೆದ್ದೇ ಗೆಲ್ತೀವಿ. ವೇಜಾಯ್. ಓ ನಮಸ್ಕಾರ ಸರ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಕ್ಕಲ್ಲ ಬಂದಿರೋದು, ಈ ಮದುವೆ ನಡೆಯೋಕ್ ಸಾಧ್ಯ ಇಲ್ಲ ಅಂತ ಹೇಳಕ್ ಬಂದಿದ್ದೀನಿ. ಯಾಕೆ? ನನ್ನ ಮಗಳ ಮದುವೆ ಆಗ್ಲಿ ಅಂತ ಇನ್ನೊಂದು ಹುಡುಗಿ ಬಾಳ ಹಾಳು ಮಾಡಕ್ ನನಗೆ ಇಷ್ಟ ಇಲ್ಲ ರೀ. ನೀವೇನು ಹೇಳ್ತಾ ಇದ್ದೀರಾ? ನಿಮ್ಗೇನು ಗೊತ್ತಿಲ್ವಾ? ನಂಗೆ ನಿಮ್ ಮಾತೆ ಅರ್ಥ ಆಗ್ತಿಲ್ಲ. ನಿಮ್ಮ ತಮ್ಮ ಇನ್ನೊಂದು ಹುಡುಗಿನ ಲವ್ ಮಾಡಿದಾನಂತೆ, ಅವಳನ್ನ ಮದುವೆ ಆಗ್ತೀನಿ ಅಂತ ಭಾಷೆ ಬೇರೆ ಕೊಟ್ಟಿದಾನಂತೆ. ಸುಳ್ಳು ಸುಳ್ಳ. ಆ ಹುಡುಗಿನ ಕಾಗದ ಬರೆದಿದ್ದಾಳೆ ನೋಡಿ. ಸದ್ಯ ನನ್ನ ಪುಣ್ಯ ಚೆನ್ನಾಗಿತ್ತು, ಮದುವೆಗೆ ಮೊದಲೇ ವಿಷಯ ತಿಳಿತು. ಅಕಸ್ಮಾತ್ ನನ್ನ ಮಗಳ ಮದುವೆ ಆಗಿ ಆ ಹುಡುಗಿ ಏನಾದರೂ ಪ್ರಾಣ ಕಳ್ಕೊಂಡಿದ್ರೆ ನಮ್ಮಿಂದ ಆಕೆಗೆ ಎಷ್ಟು ಅನ್ಯಾಯ ಆಗ್ತಾಯ್ತು. ಏನೋ ದೊಡ್ಡದಾಗ ಸ್ಟೇಟಸ್ ಇದೆ ಅಂತ ಹೇಳಿ ನಿಮ್ಮ ಸಂಬಂಧನ ನಾನು ಬೆಳೆಸಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಒಂದು ಹೆಣ್ಣಿನ ಜೀವನ ಜೊತೆ ಹೀಗೆಲ್ಲ ಆಟ ಆಡಬಾರ್ದ್ರಿ. ನಿಮ್ಮ ಯೋಗ್ಯತೆಗಿಷ್ಟು ಬಿಡ್ರಿ. ಆನಂದ್, ಆನಂದ್ ಅಣ್ಣ. ಏನಣ್ಣ? ಯಾರ್ದಿ ಲೆಟರ್ಸ್? ಲೆಟರ್ಸಾ? ಹೌದು ನೋಡಿಲಿ. ಯಾರ ಸಾವಿತ್ರಿ? ಸಾವಿತ್ರಿ ನನ್ನ ಸ್ನೇಹಿತೆ. ಅವಳಿಗೂ ನಿಂಗೂ ಯಾವತ್ತಿನಿಂದ ಸ್ನೇಹ? ತುಂಬಾ ದಿವಸದಿಂದ. ಹತ್ತು ಜನರ ಮುಂದೆ ನನ್ನ ಮರ್ಯಾದೆ ಕಳಿದೆ, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಮೊದಲೇ ಹೇಳ್ಬೋದಾಗಿತ್ತಲ್ಲ. ನೀನು ಕೇಳ್ತೀಯ ಅನ್ನೋ ನಂಬಿಕೆ ನನಗಿರ್ಲಿಲ್ಲ. ಕೇಳೋ ಹಾಗೆ ಹೇಳ್ಬೋದಾಗಿತ್ತಲ್ಲ. ನಿನಗಷ್ಟು ಬಿಡುವು ಇಲ್ಲ, ನನಗಷ್ಟು ಧೈರ್ಯನೂ ಇಲ್ಲ. ಸರಿ, ಇಷ್ಟಕ್ಕೂ ಆ ಹುಡುಗಿ ಎಲ್ಲಿ ತನಕ ಓದಿದ್ದಾಳೆ? ಪ್ರಪಂಚನ ಅರ್ಥ ಮಾಡ್ಕೊಳ್ಳೋಷ್ಟು ಓದಿದ್ದಾಳೆ. ತಂದೆ ತಾಯಿ ಯಾರು? ಗೊತ್ತಿಲ್ಲ. ಎಲ್ಲಿದ್ದಾರೆ? ಹೇಳಲ್ಲ. ಹೇಳಲ್ಲ? ಹೇಳೋದಿಲ್ಲ. ಯಾಕೆ? ನೀನ್ ನನ್ ಮೇಲೆ ಏನಾದ್ರೂ ಹೇಳಿ ಅವಳ ಮನಸ್ಸನ್ನ ಒಡೆದಾಕ್ತೀಯ ಅಂತ. ಓಹೋ, ಅಷ್ಟೊಂದು ಮೃದುವ ನೀನ್ ಪ್ರೇಯಸಿ ಮನಸ್ಸು. ಅಣ್ಣ ಪ್ಲೀಸ್, ಈ ವಿಷಯದಲ್ಲಿ ನಾನೇನು ಕೇಳ್ಬೇಡ, ನನ್ನ ದಾರಿಗೆ ನಾನು ಬಿಟ್ಬಿಡು. ಆನಂದ್, ನೀನು ಮಾಮೂಲು ಆನಂದ್ ಆಗಿದ್ದಿದ್ರೆ ನಾನು ಈ ದಾರಿಗೆ ಅಡ್ಡ ಬರ್ತಿರ್ಲಿಲ್ಲ ಕಣ. ಆದ್ರೆ ನಿನ್ ಹಿಂದೆ ಲಕ್ಷಾಂತರ ರೂಪಾಯಿ ಆಸ್ತಿ, ವಂಶಗೌರವ, ಕೀರ್ತಿ, ಪ್ರತಿಷ್ಠೆ ಇದೆ. ಅದನ್ನು ಕಾಪಾಡೋ ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕೆ ನಿಂಗಿಷ್ಟ ಇರಲಿ ಇಲ್ಲದೆ ಇರಲಿ, ನಾನು ಆ ಹುಡುಗಿನ ನೋಡೇ ನೋಡ್ತೀನಿ. ನೋಡಿದ್ಮೇಲೆ ನಿನಗಿಷ್ಟ ಇರಲಿ ಇಲ್ಲದೆ ಇರಲಿ, ನಾನು ಅದೇ ಹುಡುಗಿನ ಮದುವೆ ಆಗ್ತೀನಿ. ಆನಂದ್, ಆನಂದ್ ನನ್ನ ಅಣ್ಣ, ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ಐ ಆಮ್ ವೆರಿ ಸಾರಿ. ನಾನು ಸಾವಿತ್ರಿನ ತುಂಬ ಪ್ರೀತಿಸ್ತಾ ಇದ್ದೇನೆ. ಈ ಪ್ರಪಂಚದಲ್ಲಿ ನನ್ನ ಕ್ಷೇಮ ಬಯಸೋದ್ರಲ್ಲಿ ನಿನ್ನನ್ನು ಬಿಟ್ರೆ ಆ ಸಾವಿತ್ರಿನೇ. ಒಟ್ನಲ್ಲಿ ನನ್ನ ಕಾಗದ ಚೆನ್ನಾಗಿ ಕೆಲಸ ಮಾಡಿದೇನು? ಕೆಲಸನ? ನಮ್ಮಣ್ಣ ತತ್ತರಿಸ್ಬಿಟ್ಟ, ಆಮೇಲೆ ರೇಗಾಡ್ದ, ಹಾರಾಡ್ದ, ನಿನ್ನ ನೋಡ್ಬೇಕು ಅಂದ, ನಿನ್ನ ಹತ್ರ ಮಾತಾಡ್ಬೇಕು ಅಂದ. ಮಾತಾಡ್ಲಿ ಮಾತಾಡ್ಲಿ, ಅಂಥವ್ರಿಗೆ ಹೇಗ್ ಉತ್ತರ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅನಂತ್ ಸ್ವಲ್ಪ ಬಾಯಿಲಿ. ನಮ್ಮಣ್ಣ ನನ್ನ ಮದ್ವೆಗೆ ಯಮ್ಮ. ಏನಣ್ಣ? ನಾನು ಆ ಹುಡುಗಿ ಹತ್ರ ಮಾತಾಡ್ಬೇಕು. ಅಯ್ಯಯ್ಯೋ, ಡೇಂಜರ್. ಅವಳ ಹತ್ರ ಎಷ್ಟು ಮರ್ಯಾದೆಯಾಗಿ ಮಾತಾಡ್ಬೇಕು ಅಂತ ನಂಗೆ ಗೊತ್ತಿದೆ. ನಿನ್ ಮನೆಗೆ ಹೋಗ. ನಾನ್ಯಾಕೆ ಹೋಗ್ಬೇಕು? ಅವಳ ಜೊತೆ ನಾನು ಮಾತಾಡೋದು ಪರ್ಸನಲ್, ಅಲ್ಲಿ ಯಾರು ಇರ್ಕೊಡ್ದು. ಅವಳ ಮರ್ಯಾದೆಗೆ ಧಕ್ಕೆ ಬರೋ ಹಾಗೆ? ಖಂಡಿತ ಬರಲ್ಲ, ಡೋಂಟ್ ವರಿ. ಓಕೆ. ಏನಂತಿದ್ದಾನೆ ನಿಮ್ಮ ಯಮ? ಯಮನಿಗೆ ಇನ್ನೊಂದು ಹೆಸರು ಇದೆ, ಧರ್ಮರಾಜ. ಓಹೋ, ನೀವಾ? ಆ ಧರ್ಮ ಪಾಲಿಸೋದ್ರಲ್ಲಿ ಅವನಿಗೆ ದಯೆ ದಾಕ್ಷಿಣ್ಯ ಯಾವುದೂ ಇರಲ್ಲ. ನಿಮ್ಮ ದಯೆ ದಾಕ್ಷಿಣ್ಯ ನನಗೆ ಬೇಕಾಗಿಲ್ಲ. ನಾನು ಯಾರು ಗೊತ್ತಾ? ನೀವೇ ಹೇಳಿದ್ರಲ್ಲ, ಧರ್ಮರಾಜ ಅಂತ. ನನ್ನ ಹೆಸರು ವಿಜಯ್, ಆನಂದ್ ಅಣ್ಣ. ಬರೀ ಅಣ್ಣ ಮಾತ್ರ ಅಲ್ಲ, ಅವನಿಗೂ ಅವನ ಆಸ್ತಿಗೂ ಗಾರ್ಡಿಯನ್. ಮನಸ್ಸಿಗಲ್ವಲ್ಲ? ಓ, ಅವನ ಮನಸ್ಸಿಗೆ ನೀನು ಗಾರ್ಡಿಯನ್? ಅದನ್ನ ನನ್ನಿಂದ ಕೇಳಿ ತಿಳ್ಕೋಬೇಕಾ? ನಿಮ್ ಮನೇಲಿ ದೊಡ್ಡವರು ಯಾರಾದ್ರೂ ಇದ್ದಾರಾ? ಐ ಮೀನ್ ಫಾದರ್, ಮದರ್? ಇದಾರೆ. ಆದ್ರೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಬಲವಂತವಾಗಿ ಮದುವೆ ಮಾಡಿಸೋಷ್ಟು ಕಟುಕರಲ್ಲ. ಹಾಗಾದ್ರೆ ನಿಮ್ ಮದುವೆ ನಿಮ್ ಇಷ್ಟ? ಹೌದು. ಬಟ್ ಆನಂದ್ ಮದುವೆ ಅವನಿಷ್ಟದ ಪ್ರಕಾರ ನಡೆಯಲ್ಲ. ಆನಂದ್ ಏನು ಚಿಕ್ಕ ಮಗು ಅಲ್ಲ. ಇರಬಹುದು, ಆದ್ರೆ ಆನಂದ್ ನಾನು ಹಾಕಿದ ಗೆರೆ ದಾಟೋಲ್ಲ. ಸೀತೆನೇ ಲಕ್ಷ್ಮಣ ಗೆರೆನ ದಾಟಲಿ. ಅದ್ರ ಪರಿಣಾಮ ಏನಾಯ್ತು? ರಾಕ್ಷಸರ ಸಂಹಾರ ಆಯ್ತು, ರಾಮನಿಗೆ ಪಟ್ಟಾಭಿಷೇಕ ಆಯ್ತು. ಬ್ಲಡಿ ಮಿಸ್ಟರ್ ಲ್ಯಾಂಗ್ವೇಜ್. ಐ ಆಮ್ ಸಾರಿ. ನೀವಿಷ್ಟೊಂದು ಅಪ್ಸೆಟ್ ಆಗ್ತಿರೋದ್ ನೋಡಿದ್ರೆ ನೀವಿಷ್ಟಪಡೋ ಹುಡುಗಿನೇ ಆನಂದ್ ಮದ್ವೆ ಆಗ್ಬೇಕು ಅನ್ನೋ ಹಠನ? ಹೌದು. ಇದ್ಯಾವ ನ್ಯಾಯ ರೀ? ನೀವಿಷ್ಟಪಟ್ಟ ಹುಡುಗಿನ ನೀವೇ ಮದ್ವೆ ಆಗ್ಬಹುದಲ್ಲ. ನಾನ್ಸೆನ್ಸ್. ನಾನು ಅದನ್ನೇ ಹೇಳ್ತಾ ಇರೋದು. ಸಾವಿತ್ರಿ,
ಬ್ಲಾಂಕ್ ಚೆಕ್ ಎಷ್ಟು ಬೇಕಾದರೂ ಬರ್ಕೋ ಆನಂದನ ಬಿಟ್ಬಿಡು ನೀವು ಕೊಡ್ತಾ ಇರೋದು ಆನಂದ್ ಹಣನೇ ತಾನೇ ದಟ್ಸ್ ನನ್ ಆಫ್ ಯುವರ್ ಬಿಸಿನೆಸ್ ನಾನು ಸಾವಿತ್ರಿ ಸಾವಿತ್ರಿ ಅಂದ್ರೆ ಯಾರು ಗೊತ್ತಾ ಯಮನ್ನೇ ಗೆದ್ದವಳು ನಾನು ಅಷ್ಟೇ ಲಾಯರ್ ಬಿಜಯ್ ಹಿಡಿದ ಕೇಸ್ನಲ್ಲಿ ಯಾವತ್ತೂ ಸೋತಿಲ್ಲ ಮೈರೆ ವೆರಿ ಗುಡ್ ನಮ್ಮಿಬ್ಬರದು ಒಳ್ಳೆ ಜೋಡಿ ನೀವಾ ನಾನಾ ನೋಡೇ ಬಿಡೋಣ ಮಾತಾಡೋಷ್ಟು ಸುಲಭ ಅಲ್ಲ ಸಾವಿತ್ರಿ ನನ್ನ ಸಹವಾಸ ಭೂಮಿ ಆಕಾಶ ತಲಕೆಳಗಾದರೂ ಸರಿ ನಿಮ್ಮಿಬ್ಬರನ್ನು ಬೇರೆ ಮಾರೆ ಮಾಡ್ತೀನಿ ಬೊಗಳೋ ನಾಯಿ ಕಚ್ಚಲ್ಲ ನೋಡ್ತಾ ಇರೋಣ ಧೈರ್ಯಸ್ಥಾನೆ